ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜಿನಿ ಮಿಲೈಟ್ ಹೆಲ್ತ್ ಮಿಕ್ಸ್ ಆಶ್ರಯದಲ್ಲಿ ಆರೋಗ್ಯ ಜಾಗೃತಿ ಅಭಿಯಾನ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ವಯೋವೃದ್ಧರ ಹಾಗೂ ವಿಕಲಚೇತನರ ಜನಸೇವಾ ಸಂಸ್ಥೆ ಮತ್ತು ತೊಗ್ಗಿ ಜೀನಿ ಸಿರಿಧಾನ್ಯ ಆರೋಗ್ಯ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಆರೋಗ್ಯ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯರ ಹಿರೇಮಠ ಮಳ್ಳೂರು ಮತ್ತು ಶ್ರೀ ಶ್ರೀ ಜಗದಾತ್ಮಾನಂದ ಸ್ವಾಮೀಜಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಈ ಅಭಿಯಾನದಲ್ಲಿ ಮನೆ ಮನೆಗೆ ಜೀನಿ ತಲುಪಿಸುವ ನಿಟ್ಟಿನಲ್ಲಿ ಸಂಚಾರಿ ವಾಹನ ಬಿಡುಗಡೆ ಮತ್ತು ಜೀನಿ ಮಾಲ್ಟ್ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸತೀಶ್ ಶೆಟ್ಟಿ, ಜಿಲ್ಲಾ ಜೀನಿ ಸಿರಿಧಾನ್ಯ ವಿತರಕರು ಬೆಳಗಾವಿ ಹಾಗೂ ಜೀನಿ ಮುಖ್ಯಸ್ಥರಾದ ಮಂಜುನಾಥ್, ಹನುಮಂತರಾಜು, ಜಗದೀಶ್, ಮನೋಹರ್ ಇವರೆಲ್ಲರೂ ಕೂಡ ಜೀನಿ ತಯಾರಿಕಾ ವಿಧಾನ ಹಾಗೂ ಅದರ ಲಾಭ ಮತ್ತು ಜೀನಿ ಸಿರಿಧಾನ್ಯದ ಮಹತ್ವದ ಕುರಿತು ವಿವರವಾಗಿ ಸಾರ್ವಜನಿಕರಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರಿಗೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ಗಣ್ಯರು, ಹಿರಿಯರು ಹಾಗೂ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಕ್ಯಾಮರಾಮ್ಯಾನ್ ರಾಘವೇಂದ್ರ ಜೊತೆ ಮಂಜುನಾಥ್ ರಾಠೋಡ್, ನವ ಕರ್ನಾಟಕ ಟೈಮ್ಸ್, ರಾಮದುರ್ಗ. ಸರ್ವ ರೋಗದಿಂದ ಮುಕ್ತರಾಗೋಣ, ಜೀನಿ ಗಂಜಿ ಕುಡಿಬೇಕಮ್ಮ, ಜೀವನ ಉಳಿಸಿಕೊಳ್ಳೋ ತಮ್ಮ, ಜೀನಿ ಗಂಜಿ ಕುಡಿಬೇಕದಮ್ಮ, ಜೀವನ ಉಳಿಸಿಕೊಳ್ಳೋ ತಮ್ಮ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಹೊಮ್ಮ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಹೊಮ್ಮ, ಸಿರಿಧಾನ್ಯ ಶಿವಕಾರ ಮಾಡೋಣ, ಸರ್ವ ರೋಗದಿಂದ ಮುಕ್ತರಾಗೋಣ, ಸರ್ವ ರೋಗದಿಂದ ಮುಕ್ತರಾಗೋಣ, ಸರ್ವ ರೋಗದಿಂದ ಮುಕ್ತರಾಗೋಣ. ಹಾಕಿ ಗೊಬ್ಬರ ಹಾಕಿ ಅದನ್ನ ಕಾಳುಗಳನ್ನ ಈ ನಮ್ಮ ರೈತರು ಯೂಸ್ ಮಾಡ್ತಾ ಇದ್ರು ಗೊಬ್ಬರ ಅಂತ ಹೇಳಿ. ಈಗ ಅದು ಯೂರಿಯಾ ಬಂದು, ಫರ್ಟಿಲೈಸರ್ ಬಂದು, ಕೆಮಿಕಲ್ ನಿಂದ ಹಾಕಿ ನಮ್ಮ ಭೂಮಿ ಆ ಒಂದು ಸತ್ವ ಕೊಡದೆ ಆ ಕಾಳುಗಳಲ್ಲಿ ಶಕ್ತಿ ಇರದೇ ಇರುವಂತಾಗಿದೆ. ಅದನ್ನ ಜೀನಿ ಕಂಪನಿಯವರು ಯಾರು ಸಾವಯವ ಪದ್ಧತಿಯಿಂದ ಕಾಳುಗಳನ್ನ ಬೆಳೆಸ್ತಾರೆ ಅವರಿಂದನೇ ಆ ಕಾಳುಗಳನ್ನ ತಗೊಂಡು ಅದರಿಂದ ಈಗ ಸಿರಿಧಾನ್ಯಗಳ ಬಗ್ಗೆ ಕೆಲವೇ ಮೊದಲು ಆ್ಯಕ್ಚುಲಿ ಈಗ ನಾಲ್ಕು ಪೀಡಿ, ನನ್ನ ತಂದೆ, ಅವ್ರ ತಂದೆ, ಅವ್ರ ತಂದೆ, ನಾಲ್ಕು ಪೀಡಿಯಿಂದ ಸಿರಿಧಾನ್ಯಗಳನ್ನೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.